ಅಕ್ಷಯ್ ಕುಮಾರ್ ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ಹಿಂದಿ ರಾಷ್ಟ್ರಭಾಷೆ ಎನ್ನುವ ವಾದ ವಿವಾದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಉತ್ತರ ಭಾರತ ದಕ್ಷಿಣ ಭಾರತ ಎನ್ನುವುದರ ಬಗ್ಗೆಯೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಬಾಲಿವುಡ್ ಅಕ್ಷಯ್ ಕುಮಾರ್ ಈ ವಿವಾದದ ಬಗ್ಗೆ ನೀಡಿರುವ ಪ್ರತಿಕ್ರಿಯೆ ಏನು ಗೊತ್ತಾ? ಕಳೆದ ಎರಡು ವಾರಗಳಿಂದ ರಾಷ್ಟ್ರಭಾಷೆ ವಿಚಾರವಾಗಿ ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪತ್ರಿಕಾಗೋಷ್ಠಿಯಲ್ಲಿ ಸುದೀಪ್ ಹಿಂದಿ ರಾಷ್ಟ್ರಭಾಷೆಗೆ ಉಳಿದಿಲ್ಲ ಎಂಬ ಹೇಳಿಕೆ ಹಲವರ ನಿದ್ದೆ ಕೆಡಿಸಿತ್ತು. ಬಾಲಿವುಡ್ನ ಹಲವು ಮಂದಿ ವಿರೋಧ ವ್ಯಕ್ತಪಡಿಸಿದರು. ಇದರಲ್ಲಿ ಬಾಲಿವುಡ್ ನಟ ಅಜಯ್ ದೇವಗನ್, ಅರ್ಜುನ್ ರಾಮ್ಪಾಲ್ ಕೂಡ ಹಿಂದಿ ರಾಷ್ಟ್ರಭಾಷೆ ಎಂದು ಪ್ರತಿಕ್ರಿಯೆ ನೀಡಿದರು. ಈ ಬಳಿಕ ಅಕ್ಷಯ್ ಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಕ್ಷಯ್ ಕುಮಾರ್ ತನ್ನ ಹೊಸ ಸಿನಿಮಾ ಪೃಥ್ವಿರಾಜ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ವೇಳೆ ಖಾಸಗಿ ಮಾಧ್ಯಮಕ್ಕೆ ನೀಡಿದ ಪ್ರತಿಕ್ರಿಯೆಯಲ್ಲಿ ಭಾಷೆ ಹಾಗೂ ಉತ್ತರ ದಕ್ಷಿಣ ಎಂಬ ಕಲ್ಪನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿತ್ರರಂಗವನ್ನ ಯಾವುದು ಉತ್ತರ ಭಾರತ ಚಿತ್ರರಂಗ, ದಕ್ಷಿಣ ಭಾರತ ಚಿತ್ರರಂಗ ಎಂದು ಕರೆಯುವುದು ನನಗೆ ಇಷ್ಟ ಇಲ್ಲ. ಇಂತಹ ಪ್ರಶ್ನೆಗಳನ್ನ ಕೇಳುವುದನ್ನ ನಿಲ್ಲಿಸಬೇಕು. ನಾವೆಲ್ಲರೂ ಒಂದು ಚಿತ್ರರಂಗದವರು. ಬ್ರಿಟಿಷರು ನಮ್ಮನ್ನ ಒಡೆದು ಆಳಿದ ಬಳಿಕವೂ ನಾವು ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ನಾವೆಲ್ಲ ಒಂದೇ ಚಿತ್ರರಂಗ ಎಂದು ಅರಿತು ಕೆಲಸ ಮಾಡಲು ಶುರು ಮಾಡಿದರೆ ಒಳ್ಳೆ ಕೆಲಸಗಳಾಗುತ್ತೆ ಎಂದು ಬ್ರಿಟಿಷರ ಉದಾಹರಣೆಯೊಂದಿಗೆ ಅಕ್ಷಯ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ.